Hi friends, welcome back to my YouTube channel. Ivat nanu yav reetiyagi ondu different agiruvanta sauce galna use maadkondo cooker alli tomato rice maadodu anta torustha idini. Tumbane sulabhavagi maadkobodu. Different agi navu tomato rice tindirthivi, tomato bath galnu kuda tindirthivi. Adre ee reetiyagi ond bari try maad nodi, kandithavaglu ellarigu kuda ishta agutte. Idondu hosa ruchi antane helbodu. ಹಾಗಿದ್ರೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಈ ರೀತಿಯಾಗಿ ಒಂದು ಬಾರಿ ಮಾಡಿಬಿಟ್ರೆ ಖಂಡಿತವಾಗ್ಲೂ ಪದೇ ಪದೇ ಇದೇ ರೀತಿ ಮಾಡ್ತೀರಾ, ಅಷ್ಟು ರುಚಿಯಾಗಿ ಇರುತ್ತೆ. ಮೊದಲಿಗೆ ನಾನು ಮಸಾಲೆ ರುಬ್ಲಿಕ್ಕೋಸ್ಕರ 2 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಹಾಗೆ 1 ಕಡ್ಡಿ ಆಗೋಷ್ಟು ಪುದೀನ, 1 ಟೇಬಲ್ಸ್ಪೂನ್ ಕಾಯಿ, 2 ಇಂಚ್ ಆಗೋಷ್ಟು ಶುಂಠಿನ ತೊಗೊಂಡಿದ್ದೀನಿ. ಇವಾಗ ನಾವು ಇದ್ರ ಜೊತೆಗೆ 1 1/2 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಜಾರ್ ಒಳಗಡೆ ಹಾಕಿ ಇದಕ್ಕೆ 1 ಟೇಬಲ್ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿಯಾಗಿ ನಾನು ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ. ಇಲ್ಲಿ ಎಣ್ಣೆನ ಕುಕ್ಕರ್ ಒಳಗಡೆ 2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆದಮೇಲೆ 1 ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ದೊಡ್ಡ ಸೈಜ್ದಾದರೆ 1 ಈರುಳ್ಳಿ ಸಾಕಾಗುತ್ತೆ, ಸಣ್ಣ ಸೈಜಾದರೆ 2 ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಬಾಡೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಕಲರ್ ಚೇಂಜ್ ಆಗಬೇಕು ಮತ್ತು ಈರುಳ್ಳಿ ಎಲ್ಲ ಕೆಂಪಗಾಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಳ್ಳೋಣ. ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಕೆಂಪಾಗಿದೆ. ಈ ರೀತಿಯಾಗಿ ಫ್ರೈ ಆದಮೇಲೆ ನಾವು ಆವಾಗಲೇ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದರೊಳಗಡೆ ಹಾಕಿ ಇದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗಿ ಒಂದೊಳ್ಳೆ ಘಮ ಬರಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ. ಈ ರೀತಿ ಮಸಾಲೆಗಳನ್ನ ಹಾಕಿ ನಾವು ಟೊಮೊಟೊ ರೈಸ್ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದು ಟೊಮೊಟೊ ರೈಸ್ ಆಗಿರೋದ್ರಿಂದ ಚಕ್ಕೆ ಲವಂಗನ ನಾವಿಲ್ಲಿ ಯೂಸ್ ಮಾಡೋದಿಲ್ಲ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸೈಡಲ್ಲಿ ಎಣ್ಣೆ ಬಿಡ್ತಾ ಇದೆ, ಇದು ಕರೆಕ್ಟಾಗಿದೆ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ 1 ಟೊಮೊಟೊನ ಸೇರಿಸಿದ್ದೀನಿ. ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾವು ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಟೊಮೊಟೊನ ಸಾಫ್ಟಾಗಿ ಒಂದು ಗ್ರೇವಿ ಥರ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಇದು ರೆಡಿ ಆಗಬೇಕು. ಎಣ್ಣೆ ಎಲ್ಲ ಕಂಪ್ಲೀಟಾಗಿ ಬಿಟ್ಕೊಂಡಿದೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಗ್ರೀನ್ ಚಿಲ್ಲಿ ಸಾಸನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಟೊಮೊಟೊ ಕೆಚಪ್ನ ಸೇರಿಸ್ತಾ ಇದ್ದೀನಿ. ನೀವು ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ ಸಾಸು ಖಾರ ಅಷ್ಟೇ ಸಾಕಂತ ಹೇಳಿದ್ರೆ ಅಷ್ಟಕ್ಕೆ ನೀವು ಖಾರ ಹಾಕೋದು ಬೇಕಾಗಿಲ್ಲ. ಅಕಸ್ಮಾತ್ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ಚಿಲ್ಲಿ ಪೌಡ್ರನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಇದನ್ನೆಲ್ಲ ಹಾಕಿ ಸ್ವಲ್ಪ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. 2-2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಸಾಕಾಗುತ್ತೆ. ನಾನು ಹೇಳ್ದಾಗೆ ಸ್ವಲ್ಪ ನನಗೆ ಸಾಸ್ಗಳಲ್ಲಿರೋ ಖಾರ ಸಾಕಾಗೋದಿಲ್ಲ, ಅದರಿಂದ 1 1/2 ಸ್ಪೂನ್ ಆಗೋಷ್ಟು ಖಾರ ಎಕ್ಸ್ಟ್ರಾ ಖಾರ ಪುಡಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನೋಡಿ, 1 1/4 ಸ್ಪೂನ್ ಆಗೋಷ್ಟು ಇಲ್ಲಿ ಅರಿಶಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಎಲ್ಲ ಸೇರಿಸಿ ಆದಮೇಲೆ ಇದನ್ನು ಕೂಡ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಯಾವ ಕಲರ್ ಬಂದಿದೆ ಈ ಗ್ರೇವಿ ಅಂತ ಹೇಳಿಬಿಟ್ಟು. ಈ ರೀತಿಯಾಗಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು 1 1/4 ಗ್ಲಾಸ್ ಆಗೋಷ್ಟು ಅಕ್ಕಿನ 1 10 ನಿಮಿಷ ನೀಟಾಗಿ ತೊಳೆದ್ಬಿಟ್ಟು 10 ನಿಮಿಷ ನೀರಲ್ಲಿ ನೆನೆಸಿ ಇಟ್ಟಿದ್ದೆ. ನೀರಲ್ಲಿ ಅಕ್ಕಿ ನೆನೆಸೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ರೈಸು. ನೋಡಿ ಇವಾಗ ಅಕ್ಕಿಯೆಲ್ಲ ಸೇರಿಸಿ ಆದಮೇಲೆ ನೀಟಾಗಿ ಒಂದು ಬಾರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಎಲ್ಲ ಅಕ್ಕಿ ಅಗಳಿಗೂ ಕೂಡ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಈಗ ನಾನು ಇದರೊಳಗಡೆ ಇದರಲ್ಲೇ 1 1/4 ಗ್ಲಾಸ್ ಆಗೋಷ್ಟು ಅಕ್ಕಿಗೆ 2.5 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇವಾಗ ಒಂದು ಬಾರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ತೆಗೆಸ್ಬೇಕು. ನೋಡಿ ಇವಾಗ 2 ವಿಸಿಲ್ ಬಂದಿದೆ. ಕುಕ್ಕರ್ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ, ಕಲರ್ಫುಲ್ ಆಗಿರುವಂಥ ಟೊಮೊಟೊ ರೈಸ್ ರೆಡಿ ಆಗಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಹಾಗೆ ಮನೆಯೆಲ್ಲ ಘಮ ಘಮ ಅಂತ ಇದೆ. ಇದನ್ನು ನೀವು ಮೊಸರು ಬಜ್ಜಿ ಜೊತೆ ಅಥವಾ ಯಾವುದಾದ್ರೂ ಪ್ಲೈನ್ ಗ್ರೇವಿಗಳ ಜೊತೆ, ಚಿಕನ್ ಗ್ರೇವಿ ಜೊತೆ, ಕಾಯಿ ಚಟ್ನಿ ಜೊತೆ, ಏನೂ ಇಲ್ಲ ಅಂತ ಹೇಳಿದ್ರೆ ಹೀಗೆ ಕೂಡ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ ರೀತಿ ರೆಸಿಪಿಗಳು ಬೇಕಂತ ಕಮೆಂಟ್ ಮಾಡಿ ತಿಳಿಸಿ.
ನನ್ನ ಚಾನಲಲ್ಲಿ ಆಲ್ರೆಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ರೈಸ್ ಐಟಮ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಮತ್ತೆ ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ. ಬಾಯ್.